ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ರೆಡ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇವತ್ತಿನ ಸ್ಪೆಷಲ್ ರಾತ್ರಿ ಉಳಿದಿರುವ ಚಪಾತಿಯಲ್ಲಿ ಒಂದು ಸೈಡ್ ಡಿಶ್ ಅಂದರೆ ಕ್ರಿಸ್ಪಿಯಾಗಿ ಮದ್ದು ರೊಡೋ ಥರ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಬರೋಣ ಬನ್ನಿ ಫಸ್ಟು ಇಲ್ಲಿ ನೋಡಿ ಉಳಿದಿರೋವಂಥ ಚಪಾತಿ ಎರಡು ತೊಗೊಂಡಿದ್ದೀನಿ ನೀವು ಎರಡು ಚಪಾತಿಯಲ್ಲೇ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಒಡೆ ಅಷ್ಟು ಮಾಡ್ಕೋಬೋದು ಈಗ ಈ ಚಪಾತಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಫೈನಾಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಮುಟ್ಟಿದ್ರೆ ನಮಗೆ ಸ್ವಲ್ಪ ಆಗಿರಬೇಕು ಅಷ್ಟಿದ್ರೆ ಸಾಕು ಈಗ ಈ ಪೌಡ್ರ್ ಮಾಡ್ಕೊಂಡಿರೋ ಮಿಶ್ರಣನ ಒಂದು ಬೌಲ್ಗೆ ಹಾಕೋಬೇಕು ಹಾಗೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ಈ ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ನಮಗೆ ಒಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಕಡಲೆ ಹಸಿಟ್ಟು ಎರಡು ಸ್ಪೂನು ಎಣ್ಣೆ ಕಾಯಿಸಿ ನಾನು ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ತುಂಬ ಸಾಫ್ಟಾಗಿ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಹಾಗೆ ಇಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಣ್ಣು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಹೆಸರುಬೇಳೆ ನೋಡಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಆಗೋಷ್ಟು ತಿನ್ನಬೇಕಾದ್ರೆ ನಮಗೆ ಅದು ಕ್ರಂಚಿಯಾಗೆ ಸಿಗುತ್ತಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಸೊ ಇವಾಗ ಎಲ್ಲ ಇಂಗ್ರೀಡಿಯನ್ಸ್ ಹಾಕ್ಕೊಂಡು ಒಂದು ಸತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೋಬೇಕು ತಣ್ಣಗಿರೋದು ಮಾತ್ರ ಹಾಕಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡ್ರಿಂದ ನಮಗೆ ಒಡೆ ಕ್ರಿಸ್ಪಿಯಾಗಿ ಬರುತ್ತೆ ತಣ್ಣಗಿರೋ ನೀರು ಹಾಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ ಅಷ್ಟೇ ಡಿಫ್ರೆನ್ಸು ಈಗ ನೋಡಿ ಹಿಟ್ಟು ಈ ತರ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಇರಬೇಕು ಹಿಟ್ಟು ನೋಡಿ ಇದನ್ನ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಅಂತ ಈಗ ನಾವು ಕೈಗೆ ಸ್ವಲ್ಪ ಎಣ್ಣೆ ಈ ತರ ಹಾಕೊಂಡು ಇದನ್ನ ಥರ ತಟ್ಕೋಬೇಕು ಸೇಮ್ ಇವಾಗ ನಾವು ಒಡೆ ತ ಯಾವ ಥರ ಮಾಡ್ಕೊತೀವಿ ಅದೇ ಥರನೇ ಇದನ್ನು ಮಾಡ್ಕೋಬೇಕು ನೋಡಿ ಸ್ವಲ್ಪ ಈ ಥರ ಮಾಡ್ಕೊಂಡು ದಪ್ಪದಾಗೆ ಇರಬೇಕು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು ಇಲ್ಲಿ ನಾನು ನಿಂಬೆಣ್ ಗಾತ್ರದಷ್ಟು ತೊಗೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಈಗ ನಿಮಗೆ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ಈ ಥರ ನೀಟಾಗಿ ರೌಂಡ್ ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಮಾಡಿಕೊಂಡು ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಅಗಲುವಾಗುತ್ತೆ ಸೊ ಒಂದು ಕಡೆ ನಾನು ಡೀಪ್ ಫ್ರೈಗಾಗೋಷ್ಟು ಎಣ್ಣೆ ಹಾಕಿದೆ ಎಣ್ಣೆ ಕೂಡ ಕಾದಿದೆ ನೋಡ್ತಾ ಇದ್ದೀರಲ್ಲ ಈಗ ನಾನು ಒಡೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದೊಂದಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಎರಡು ಮೂರು ನಿಮಿಷ ಆದಮೇಲೆ ಇದನ್ನು ಮತ್ತೆ ತಿರುಗಿಸಿ ಹಾಕ್ಕೋಬೇಕು ಹಾಗೆ ಎರಡು ಕಡೆ ತಿರುಗಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಸೊ ನೋಡ್ತಾ ಇದ್ರಲ್ಲ ಇವಾಗ ನಮಗೆ ಕಾಫಿ ಟೀ ಜೊತೆಗೆ ಕ್ರಿಸ್ಪಿಯಾಗೆ ಚಪಾತಿಯಲ್ಲಿ ಯಾವ ರೀತಿ ಮದ್ದು ರೋಡ ಮಾಡೋದು ಅಂತ ಈಸಿಯಾಗೆ ತೋರಿಸ್ಕೊಟ್ಟಿದ್ದೀನಿ ಖಂಡಿತ ಈ ರೆಸಿಪಿ ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್